ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ ಇವತ್ತಿನ ದಿನ ನಾನು ನಿಮಗೆ ಕರಿದ ಸಜ್ಕದ ಹುಳಿಗೆ ಮಾಡೋದು ಹೇಗೆ ಅಂತ ಇದ್ದೀನಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲಾಗಿ ಮಾಡುವಂತಹ ಒಂದು ರೆಸಿಪಿ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇಲ್ಲಿ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮೊದಲು ಕಣಕ ರೆಡಿ ಮಾಡಿ ಇಟ್ಕೊಂಡ್ರೆ ಅದಕ್ಕೆ ಹಿಟ್ಟು ನೆನೆಯುತ್ತೆ ಸೊ ಅದಕ್ಕೋಸ್ಕರ ಕಣಕ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಹಾಗೆ ಒಂದು ಚಮಚದಷ್ಟು ತುಪ್ಪನ ಹಾಕಿ ಮೊದಲು ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಇದಕ್ಕೆ ತುಪ್ಪ ಕೂಡ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ ಜಾಸ್ತಿ ಹಾಕಿಬಿಟ್ರೆ ಎಣ್ಣೆ ಕೂಡ ನಾವು ಎಣ್ಣೆಯಲ್ಲಿ ಕರೆದಾಗ ಹೋಳಿಗೆ ತುಂಬ ಎಣ್ಣೆ ಹೇರ್ಕೊಂಬಿಡುತ್ತೆ ಸೊ ಅದಕ್ಕೋಸ್ಕರ ಒಂದು ಚಮಚದಷ್ಟಾದರೆ ಸಾಕು ಅಥವಾ ನೀವು ತುಪ್ಪದ ಬದಲಾಗಿ ಎಣ್ಣೆ ಕೂಡ ಹಾಕೋಬೋದು ಇದನ್ನ ಮೊದಲು ಮಿಕ್ಸ್ ಮಾಡಿಕೊಳ್ಬೇಕು ಆ ನಂತರ ನಾವು ಹಿಟ್ಟನ್ನು ನೀರು ಹಾಕಿ ಕಲಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಬೇಕು ಅಂದರೆ ಪೂರಿ ಹಿಟ್ಟನ್ನ ಹದಕ್ಕೆ ಕಲಿಸ್ಕೋಬೇಕು ತುಂಬ ತೇಳುವಾಗಿ ಕಲಿಸಿದ್ರೂ ಕೂಡ ಎಣ್ಣೆ ಹೀರ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ನೀವು ಒಂಚೂರು ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ ಮೊದಲು ಮಿಕ್ಸ್ ಮಾಡ್ಕೊಂಬಿಟ್ಟು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎರಡು ಥರದ ಹೋಳಿಗೆ ರೆಸಿಪಿಗಳನ್ನು ತೋರಿಸಿದ್ದೀನಿ ನೀವು ನೋಡ್ಬೋದು ವಿಡಿಯೋ ಸರ್ಚ್ ಮಾಡಿದರೆ ನೋಡೋಕ್ಕೆ ಸಿಗತ್ತೆ ಬೇಸನ್ ಹೋಳಿಗೆ ಹಾಗೂ ಹೆಸರು ಬೇಳೆ ಹೋಳಿಗೆ ಎರಡು ಥರದ ರೆಸಿಪಿಗಳನ್ನ ತೋರಿಸಿದ್ದೀನಿ ಈಗ ಇದು ಕರದ ಸಜ್ಜಕದ ಹೋಳಿಗೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದಕ್ಕೆ ಒಂದು ಚಮಚದಷ್ಟು ತುಪ್ಪನ ಹಾಕಿ ಇಲ್ಲಿ ಒಂದು ಬಾಣಲೆಯಲ್ಲಿ ರವೆನ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪ ತಳ ಇರುವಂತಹ ಬಾಣಲೆನ ತೊಗೊಂಡು ರವೆನ ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಒಳ್ಳೆಯ ಪರಿಮಳ ಬರುತ್ತೆ ಸಣ್ಣ ಉರಿ ಇಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡರಿಂದ ಮೂರು ನಿಮಿಷದವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಬೇಕು ತುಪ್ಪನಾದರೂ ಹಾಕ್ಬೋದು ಅಥವಾ ಎಣ್ಣೆ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೋದು ನೋಡಿ ಇವಾಗ ಇದು ಫ್ರೈ ಆಗಿದೆ ಇಷ್ಟಾದರೆ ಸಾಕು ಇದನ್ನ ಕಡೆ ಎತ್ತಿಟ್ಟು ಇನ್ನೊಂದು ಪಾತ್ರೆಗೆ ಒಂದೂವರೆ ಕಪ್ನಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಮೊದಲು ರವೆ ಬೇಯಿಸ್ಕೊಳ್ಬೇಕು ನಾವು ಮೊದಲೇ ಬೆಲ್ಲ ಹಾಕಿಬಿಟ್ರೆ ರವೆ ಒಂಚೂರು ಗಟ್ಟಿಯಾಗಿಬಿಡತ್ತೆ ಅದು ಒಂಚೂರು ಮೃದುವಾಗಿ ಬರೋಲ್ಲ ರವೆ ರವೆ ಬಾಯಿ ತಿನ್ ತಿನ್ನೋವಾಗ ಬಾಯಿಗೆ ಇರುತ್ತೆ ರವೆ ರವೆ ಥರ ಸೊ ಅದಕ್ಕೋಸ್ಕರ ಮೊದಲು ರವೆನ ಬೇಯಿಸ್ಕೊಳ್ಬೇಕು ನೀರು ಇಟ್ಟಿದ್ದೆ ನೀರು ಕುದ್ದಾದ ಆ ರವೆಗೆ ನಾನು ನೀರನ್ನು ಕುದಿಸಿಟ್ಕೊಂಡಿರೋ ನೀರನ್ನು ಹಾಕಿ ಒಂದು ಕೈಯಿಂದ ಇದನ್ನ ನೀರು ಹಾಕ್ತಾಯಿದ್ದೀನಿ ಇನ್ನೊಂದು ಸೌಟ್ನಿಂದ ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಇದನ್ನ ಗಂಟಾಗದೇ ಇರೋಂಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬಿಸಿನೀರನ್ನೇ ಹಾಕ್ಕೊಳ್ಳಿ ನೀರು ಇರೋ ನೀರನ್ನೇ ಹಾಕ್ಕೊಳ್ಳಿ ಅಥವಾ ನೀರು ಕುದೀತಿರಬೇಕಾದ್ರೆ ನೀವು ಡೈರೆಕ್ಟಾಗಿ ರವೆನೂ ಕೂಡ ಹಾಕ್ಕೋಬೋದು ಆ ಥರನೂ ಮಾಡ್ಬೋದು ಅಥವಾ ಕುದಿತಿರೋ ನೀರನ್ನ ರವೆಗೆ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಇಷ್ಟಿಷ್ಟೇ ಸ್ವಲ್ಪ ಸ್ವಲ್ಪ ನಾವು ನಿಧಾನವಾಗಿ ನೀರು ಹಾಕ್ತಾ ಇದನ್ನ ಮಿಕ್ಸ್ ಮಾಡ್ಕೊಳ್ಬೋದು ನಿಮಗೆ ಯಾವ ಥರ ಅಭ್ಯಾಸ ಇದೆ ಆ ಥರ ಮಾಡಿ ಚೆನ್ನಾಗಿ ಗಂಟಿಲ್ಲದಂಗೆ ರವೆ ಚೆನ್ನಾಗಿ ಬೆಂದರೆ ಸಾಕು ಇವಾಗ ನೋಡಿ ಮೊದಲು ರವೆ ಬೇಯಿಸಿದೆ ಈಗೆಲ್ಲ ಚೆನ್ನಾಗಿ ಬೆಂದ ಮೇಲೆ ಮುಖಾಲು ಕಪ್ನಷ್ಟು ನಾನು ಬೆಲ್ಲನ ಇದ್ದೀನಿ ಬೆಲ್ಲ ಬಿಸಿಗೆ ಬೇಗ ಕರಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈ ಬಿಡೋ ಬಿಟ್ಟರೆ ಅದು ತಳ ಸಿಗಿದೋಗುತ್ತೆ ಸೊ ಇದನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು ಕಂಪ್ಲೀಟಾಗಿ ಅದು ರವೆ ಬೇಯೋವರೆಗೂ ನೋಡಿ ಇವಾಗ ಬೆಲ್ಲ ಎಲ್ಲ ಇದೆ ನೀವು ನೋಡ್ಬೋದು ಇನ್ನೂ ಸ್ವಲ್ಪ ಬೆಲ್ಲ ಹರಳು ಥರ ಹಾಗೆ ಇದೆ ಅದು ಸಂಪೂರ್ಣವಾಗಿ ಕರಗತ್ತೆ ಬಿಸಿಗೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉರಿ ಮಾತ್ರ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೀನಿ ನೀವು ನೋಡ್ಬೋದು ತುಂಬ ಗಟ್ಟಿ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಆರಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಅದು ಆದರೆ ಮಿಕ್ಸ್ ಮಾಡ್ಕೋದ್ರೆ ಮಾತ್ರ ಬಿಡೋಕ್ಕೆ ಹೋಗ್ಬೇಡಿ ಇವಾಗ ನೋಡಿ ಗಟ್ಟಿ ಅನ್ನಿಸ್ತಾ ಇದೆ ಮೊದ್ಲಿನಕ್ಕಿಂತನೂ ಗಟ್ಟಿ ಆಗ್ತಾ ಇದೆ ಹಾಗೆ ಇನ್ನೊಂದು ಚೂರು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಹಾಗೆ ಅಲ್ಲೊಂದು ಇಲ್ಲೊಂದು ಗಂಟುಗಳು ಉಳ್ದಿರೋದು ಕೂಡ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಹಾಗೆ ಇನ್ನೊಂದು ಚಮಚದಷ್ಟು ನಾನು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲದ ಅಳತೆ ಇಲ್ಲಿ ನೀವು ಹೆಚ್ಚು ಕಡಿಮೆ ಹಾಕೋಬೋದು ಜಾಸ್ತಿ ಸಿಹಿ ತಿನ್ನೋರು ಇನ್ನೊಂದು ಸ್ವಲ್ಪ ಬೇಕಿದ್ರೆ ಹಾಕೋಬೋದು ಅಥವಾ ಕಡಿಮೆ ತಿನ್ನೋರು ಕೂಡ ಒಂಚೂರು ಕಡಿಮೆನೂ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಮೀಡಿಯಮ್ ಅಳತೆಯಲ್ಲಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂಚೂರು ಏಲಕ್ಕಿ ಪುಡಿನ ಹಾಕಿ ಇದನ್ನ ಸ್ಟೋವ್ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂಚೂರು ತಣ್ಣಗಾಗದಕ್ಕೆ ಬಿಟ್ಟುಬಿಡೋಣ ಆ ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಒಂಚೂರು ತುಪ್ಪಾನ ಹಚ್ಕೊಂಡು ಅದರಲ್ಲಿ ಈ ಏನು ಸಜ್ಜಕ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ನಾದ್ಕೊಂಡಂಗೆ ಹಿಟ್ಟು ನಾದ್ತೀವಲ್ಲ ಆ ಥರ ಮಾಡ್ಕೊಳ್ಬೇಕು ಒಂಚೂರು ಕೈಗೆ ತುಪ್ಪನ ಹಚ್ಕೊಂಡು ಅಂದರೆ ಕೈಗೆ ಅಂಟುಕೊಳ್ಳಲ್ಲ ಈ ರೀತಿ ಮಾಡೋದ್ರಿಂದ ಮತ್ತೆ ಇನ್ನೊಂದು ಚೂರು ಅದು ಹೂರ್ಣ ಏನಿದೆ ಒಂಚೂರು ಸಾಫ್ಟ್ ಆಗುತ್ತೆ ಹಾಗೆ ಗಂಟುಗಳು ಕೂಡ ಎಲ್ಲಿ ಇರೋಲ್ಲ ಮತ್ತು ಅಷ್ಟು ನೀಟಾಗಿ ಬಂದುಬಿಡತ್ತೆ ನಾವು ಉದ್ದವಾಗ ಕೂಡ ತುಂಬಾ ಈಸಿ ಆಗುತ್ತೆ ಅದಕ್ಕೋಸ್ಕರ ಇದನ್ನ ಮೊದಲು ನಾವು ಸಾಫ್ಟಾದಂತಹ ಒಂದು ರೀತಿಯಲ್ಲಿ ಈ ಹುರಣನ ರೆಡಿ ಮಾಡ್ಕೊಳ್ಬೇಕು ಇಷ್ಟಾದರೆ ನೋಡಿ ಇವಾಗ ರೆಡಿ ಆಯಿತು ನಿಮಗೆ ಬೇಕಾದಂತಹ ಸೈಜ್ನಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊಬೋದು ಇಲ್ಲಿ ಸಜ್ಗದ ಹೋಳಿಗೆ ಅಂದರೆ ದೊಡ್ಡ ಸೈಜ್ನಲ್ಲಿ ಏನು ಮಾಡಲ್ಲ ಪೂರಿ ಸೈಜ್ನಲ್ಲೇ ಮಾಡ್ತಾರೆ ಸೊ ಇಲ್ಲಿ ಒಂದು ಸಣ್ಣ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹ್ಞೂ ತೋ ಅದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೂರಣನ ಇಷ್ಟಾದರೆ ಸಾಕು ಅಥವಾ ನೀವು ಇನ್ನೂ ಸಣ್ಣ ಸೈಜ್ನಲ್ಲಿ ಮಾಡೋದಾದರೆ ಇನ್ನೂ ಸ್ವಲ್ಪ ಹೂರಣ ಕಡಿಮೆನೇ ತೊಗೊಳ್ಳಿ ಆದರೆ ಹೂರ್ಣದ ಅರ್ಧದಷ್ಟು ಕಣಕ ಇರಬೇಕು ಹೂರಣ ಜಾಸ್ತಿ ಇರಬೇಕು ಕಣಕ ಕಡಿಮೆ ಇರಬೇಕು ಹಾಗಂತ ತುಂಬ ಜಾಸ್ತಿ ಕಣಕನ ಹಾಕೋಕ್ಕೆ ಹೋಗಬೇಡಿ ಅದು ಎಣ್ಣೆಲೇ ಒಡೆದು ಹೋಗ್ಬಿಡತ್ತೆ ಸೊ ಇದನ್ನ ಒಂದು ಆಗಿ ನಾವು ಕಣಕ ಎಷ್ಟು ತೊಗೊಂಡಿರ್ತೀವೋ ಅದರದ್ದು ಡಬಲ್ನಷ್ಟು ಹೂರಣ ಇದ್ದರೆ ಸಾಕು ಎಷ್ಟಾದರೆ ಸಾಕು ಇದೇ ಥರ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹಿಟ್ಟನ್ನು ಕೂಡ ನೆಂದಿರೋ ಹಿಟ್ಟನ್ನು ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಂಡು ಒಂಚೂರು ಕೈಗೆ ಎಣ್ಣೆನ ಹಚ್ಕೊಂಡು ಇದ್ದೀನಿ ಹಾಗೆ ಇದನ್ನ ಒಂದು ಸಣ್ಣ ಸೈಜ್ನಲ್ಲಿ ನಾನೇನು ಹೂರಣ ರೆಡಿ ಮಾಡಿ ಇಟ್ಕೊಂಡಲ್ಲ ಅದರ ಅರ್ಧದಷ್ಟು ಕಣಕ ತೊಗೊಳ್ತೀನಿ ಆ ಸೈಜ್ನಲ್ಲಿ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಒಮ್ಮೆ ಸರಿಯಾಗಿ ನಾದ್ಕೊಂಡ್ರೆ ಹಿಟ್ಟು ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ಥರ ಒಂದು ಇಷ್ಟು ಸೈಜ್ನಲ್ಲಾದರೆ ಸಾಕು ಇದೇ ಥರ ನಾವು ಎಲ್ಲ ಹುರುಳಿಗಳನ್ನು ರಾಗಿ ರೆಡಿ ಮಾಡಿಟ್ಕೊಳ್ಬೇಕು ಒಂಚೂರು ಎಣ್ಣೆ ಹಚ್ಕೊಂಡ್ರೆ ಇದು ಬೇಗ ಹಿಟ್ಟು ಕೂಡ ಒಣಗಲ್ಲ ಕಣಕ ಹಾಗೆ ಇರುತ್ತೆ ಏನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಹುರುಳೆಗಳನ್ನಾಗಿ ಮಾಡಿಟ್ಕೊಳ್ಬೇಕು ಈಗ ಒಂದೊಂದೇ ಆಗಿ ತುಂಬ್ತಾ ಇದ್ದೀನಿ ನಾವು ಹೋಳಿಗೆಗೆ ಹುರಣ ತುಂಬ್ತೀವಲ್ಲ ಅದೇ ರೀತಿ ಒಂಚೂರು ಹಿಟ್ಟು ಹಚ್ಚಿ ತುಂಬೋದು ಅಥವಾ ಎಣ್ಣೆ ಕೂಡ ಹಚ್ಚಿ ನಾವು ಹುರಣನ ತುಂಬ್ಕೊಳ್ಬೋದು ಈಗ ನೋಡಿ ನಾನು ಇಲ್ಲೇನು ಹಚ್ಚಿಲ್ಲ ಮೊದಲು ಹುರಣನ ಈ ರೀತಿ ನಾನು ತುಂಬ್ತಾ ಇದ್ದೀನಿ ಮಾ ಮಾಮೂಲಿಯಾಗಿ ಬೇಳೆ ಹೋಳಿಗೆಗೆ ನಾವು ಹೇಗೆ ಕಣಕದಲ್ಲಿ ಹುರಣ ತುಂಬ್ತೀವೋ ಅದೇ ರೀತಿ ತುಂಬೋದು ಎಕ್ಸ್ಟ್ರಾ ಆಗಿರೋ ಒಂದು ಕಣಕ ಏನಿದಿಲ್ಲ ಅಂತ ತೆಗ್ದುಬಿಡಿ ನೋಡಿ ಈ ಥರ ಈ ಥರ ಒಂದು ಎರಡರಿಂದ ಮೂರು ಈ ಥರ ತುಂಬಿಟ್ಕೊಂಡು ನಾವು ಓದಿದರೆ ಎಣ್ಣೆಯಲ್ಲಿ ಕರಿಯೋಕ್ಕೆ ಈಸಿ ಆಗತ್ತೆ ಒಂಚೂರು ದಪ್ಪನೇ ಇರುತ್ತೆ ಇದು ನೋಡಿ ಈ ಸೈಜ್ನಲ್ಲಿ ನಾನು ಮಾಡಿಟ್ಕೊಂಡಿದ್ದೀನಿ ಒಂದು ಎಲ್ಲವನ್ನು ಒಟ್ಟಿಗೆ ತುಂಬಿಟ್ಕೊಳ್ಳಲ್ಲ ಒಂದೊಂದೇ ಒಂದು ಮೂರರಿಂದ ನಾಲ್ಕು ತುಂಬಿಟ್ಕೊಂಡು ಈ ಥರ ಉದ್ದು ಕೊಳ್ತಬೇಕು ಅಷ್ಟೇ ಒಂದು ಚೂರು ಎಣ್ಣೆ ಹಚ್ಚಿ ಈ ಥರ ಇದ್ದೀನಿ ನೋಡಿ ಪೂರಿಗಿಂತ ಒಂದು ಚೂರು ದೊಡ್ಡ ಸೈಜು ಅಥವಾ ನಿಮಗೆ ಆ ಸೈಜ್ ಎಷ್ಟಾಗತ್ತೋ ಆ ಸೈಜ್ನಲ್ಲಿ ಮಾಡಿಕೊಂಡ್ರೆ ಸಾಕು ತೀರ ದೊಡ್ಡದಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ ಎಣ್ಣೆಯಲ್ಲಿ ಕರಿಯೋದು ತೆಗಿಯೋದು ಕಷ್ಟ ಆಗತ್ತೆ ನೋಡಿ ಈ ಸೈಜ್ನಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಕೂಡ ಕಾಯೋದಕ್ಕಿಟ್ಟಿದೆ ಮೀಡಿಯಮ್ ಉರಿಯಲ್ಲಿ ಇವುಗಳನ್ನು ನಿಮಗೆ ಬಿಟ್ಟು ತೋರಿಸ್ತೀನಿ ಇನ್ನೊಂದು ತುಂಬೋದನ್ನು ತೋರಿಸ್ತೀನಿ ನಿಮಗೆ ಹೇಗೆ ಅಂತ ನೋಡ್ಕೊಳ್ಳಿ ನಾನಿಲ್ಲಿ ಒಂದು ಮೂರಿಂದ ನಾಲ್ಕರಷ್ಟು ಹೋಳಿಗೆನ ರೆಡಿ ಮಾಡಿಟ್ಕೊಂಡು ಆಮೇಲೆ ಎಣ್ಣೆಲಿ ಕರಿತೀನಿ ಸೊ ನೀವು ನೋಡ್ಬೋದು ನಾನು ಹೇಗೆ ತುಂಬ್ತಾ ಇದ್ದೀನಿ ಅಂತ ಇದು ಕಂಪ್ಲೀಟಾಗಿ ಆರಿದ ಮೇಲೆ ಏನು ಕ್ರಿಸ್ಪಿಯಾಗಿ ಏನಿರಲ್ಲ ಒಂಚೂರು ಮೆತ್ತಗೇ ಇರುತ್ತೆ ಸೊ ನೋಡೋವಾಗ ನೋಡಿದಾಗ ಇದು ಕ್ರಿಸ್ಪಿ ಅಂತಲೇ ಅನಿಸುತ್ತೆ ಬಟ್ ಇದು ಒಂಚೂರು ಮೆತ್ತಗಿರುತ್ತೆ ಆದರೆ ತುಂಬಾ ರುಚಿಯಾಗಿರುತ್ತೆ ನೀವು ಇದಕ್ಕೆ ಒಂಚೂರು ಕಾಯಿ ತುರಿ ಕೂಡ ಹಾಕಿ ಮಾಡ್ಕೋಬೋದು ಅದು ಇನ್ನೂ ರುಚಿ ಹೆಚ್ಚಿಗೆ ಕೊಡುತ್ತೆ ಈಗ ನಾನು ಈ ನೋಡಿ ಈ ಥರ ಮಾಡಿಟ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಇದ್ದೀನಿ ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳಲ್ಲ ಒಂದು ಸೈಡ್ ಮೇಲೆ ಇದನ್ನ ಹತ್ತಿರಿ ಹಾಕಿ ಎರಡು ಕಡೆ ಬೇಯಿಸ್ಕೊಳ್ಬೇಕು ತುಂಬ ರೋಸ್ಟ್ ಆಗೋ ಥರ ಬೇಯಿಸ್ಕೊಳ್ಳಿ ಈ ಥರ ನೋಡಿ ರೋಸ್ಟ್ ಆಗಿದೆ ಚೆನ್ನಾಗಿ ರೋಸ್ಟ್ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಇದು ಸ್ಟಾರ್ಟಿಂಗ್ ನೋಡಿದಾಗ ಅದೇ ಹೇಳಿದ್ನಲ್ಲ ಬೇಯಿಸಿ ಸ್ವಲ್ಪ ಕ್ರಿಸ್ಪಿಯಾಗಿಯೇ ಇರುತ್ತೆ ಬಟ್ ಅದು ಕಂಪ್ಲೀಟಾಗಿ ಮೇಲೆ ಮಾತ್ರ ಇದು ಹೋಳಿಗೆ ಥರ ಮೆತ್ತ ಮೆತ್ಗೇ ಇರುತ್ತೆ ನಾವು ಮಾಮೂಲಿ ಬೇಳೆ ಹೋಳಿಗೆ ಹೇಗೆ ಸಜ್ಜಿಗೆ ಹೋಳಿಗೆ ಹೇಗೆ ಮೆತ್ತ ಮೆತ್ಗೆ ಇರುತ್ತೋ ಅದೇ ಥರನೇ ಇರುತ್ತೆ ನೋಡೋಕೆ ಫಸ್ಟ್ ಬಿಸಿ ಇದ್ದಾಗ ಮಾತ್ರ ಕ್ರಿಸ್ಪಿಯಾಗಿ ಇರುತ್ತೆ ಬಟ್ ಇದನ್ನ ನೋಡಿದ ತಕ್ಷಣ ನೀವು ಸಜ್ಜಪ್ಪ ಅಂತ ಇರೋ ಇದು ಸಜ್ಜಪ್ಪ ಅಂತಾರೆ ಅಂತ ಅನ್ಬೋದು ಬಟ್ ಸಜ್ಜಪ್ಪ ಮಾಡೋ ರೀತಿನೇ ಬೇರೆ ಅದೇ ಬೇರೆ ಇದೇ ಬೇರೆ ಈ ಹೋಳಿಗೆನೇ ಬೇರೆ ಆ ಹೋಳಿಗೆನೇ ಬೇರೆ ಅದನ್ನ ಹೆಚ್ಚ ಇದನ್ನ ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡ್ತಾರೆ ಸಜ್ಜಪ್ಪ ತುಂಬ ಆರಿದ ಮೇಲೇ ಕೂಡ ಕ್ರಿಸ್ಪಿಯಾಗಿಯೇ ಇರುತ್ತೆ ಇದು ಕ್ರಿಸ್ಪಿಯಾಗಿ ಬರಲ್ಲ ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ನೋಡಿ ಇದೇ ಥರ ನಾವು ಎಲ್ಲನೂ ಕರ್ಕೊಳ್ಬೇಕಾಗತ್ತೆ ಎಣ್ಣೆಯಲ್ಲಿ ತುಂಬ ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ಇಟ್ಟು ಇದನ್ನ ಚೆನ್ನಾಗಿ ಎರಡೂ ಕಡೆ ಬೇಯಿಸ್ಕೊಳ್ಳಿ ಯಾಕೆಂದರೆ ಇದು ಒಂಚೂರು ದಪ್ಪ ಇರುತ್ತೆ ನೋಡಿ ಸೊ ಅದನ್ನ ನಾವು ಮೀಡಿಯಂ ಉರಿಯಲ್ಲಿ ಇದನ್ನ ಕರೆದಾಗ ನೀಟಾಗಿ ಎರಡೂ ಕಡೆ ಸಮನಾಗಿ ಬೇಯುತ್ತೆ ಮತ್ತು ರುಚಿಯಾಗಿ ಕೂಡ ಇರುತ್ತೆ ನೋಡೋದ್ರಲ್ಲ ವೀಕ್ಷಕರೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಕೂಡ ಮನೆಯಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಆ ಲಕ್ಷ್ಮಿಗೆ ಕರೆದ ತಿಂಡಿಗಳು ಮತ್ತು ಹೋಳಿಗೆಗಳು ಅಂದರೆ ಬಹಳ ಇಷ್ಟ ಹೆಚ್ಚಾಗಿ ಅದನ್ನೇ ಮಾಡ್ತಾರೆ ಆ ಮರಮಹಾಲಕ್ಷ್ಮಿ ಹಬ್ಬಕ್ಕೆ ಇವತ್ತು ನಾನು ಮಾಡಿರುವಂತಹ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ನೋಡಿ ಒಳಗಡೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಳಗಡೆ ಈ ಥರ ಇದೆ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು